ಚನ್ಪಟ್ನ ಉಪಚುನಾವಣೆ ಹೇಗೆ ಬಿಸಿಲಿನ ಕಾವಿದ್ಯೋ ಹಾಗೆ ಚನ್ನಪಟ್ಣ ಕೂಡ ಉಪಚುನಾವಣೆ ಕೂಡ ಹಾಗೆ ಕಾವಿದೆ ರಂಗೇರಿದೆ ಅಂತಾನೆ ಹೇಳ್ಬೋದು ಇದೊಂಥರ ಹೈ ವೋಲ್ಟೇಜ್ ಕ್ಷೇತ್ರ ನಿಖಿಲ್ ಅವರು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಹಾಗೆ ಎ ಸಿ ಪಿ ಯೋಗೇಶ್ವರ್ ಅವರು ಕೂಡ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ನಾವಿವತ್ತು ಎಚ್ ಬ್ಯಾಡ್ರಹಳ್ಳಿಯಲ್ಲಿ ಇದ್ದೀವಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ ಸೊ ಕಾರ್ಯಕರ್ತರು ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ಸರ್ ಹಾಸನಿಂದ ಬಂದಿವಿ ಎಲ್ಲ ಅಡ್ವೊಕೇಟ್ ನಾವು ನಿಖಿಲ್ ಸ್ವಾಮಿ ಪರವಾಗಿ ಪ್ರಚಾರ ಕಾರ್ಯಕ್ರಮ ನಿಖಿಲ್ ಕುಮಾರಸ್ವಾಮಿ ವರ್ಷಸ್ ಸಿ ಪಿ ಯೋಗೇಶ್ವರ್ ಜಿದ್ದಾ ಜಿದ್ದಿ ಫೈಟ್ ಇರುತ್ತಾ ಹಿಂಗೆ ಅದು ಅನಿವಾರ್ಯ ಆದ್ರೆ ನಿಖಿಲ್ ಸ್ವಾಮಿನೇ ಮುಂದಿದ್ದಾರೆ ಹೇಗೆ ಹೇಳ್ತೀರಾ ಇಲ್ಲಿ ಅವ್ರ ಕಾರ್ಯಕ್ರಮ ತಾತ ಮಾಡಿರೋಂಥ ಅಭಿವೃದ್ಧಿ ಕಾರ್ಯಕ್ರಮ ಇದು ನಿಗೂಢ ಜಲಾಶಯ ಆಮೇಲೆ ಕುಮಾರಣ್ಣ ಮಾಡಿರೋಂಥ ಎಲ್ಲ ನೂರ ಎಂಟು ಕೆರೆಗೆ ನೀರು ತುಂಬಿಸಿದ್ದಾರೆ ರಸ್ತೆಗಳು ಚರಂಡಿ ಕಾಲೇಜುಗಳು ಆಸ್ಪತ್ರೆಗಳು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ ಅದರಿಂದ ಜನ ಅವ್ರಿಗೆ ಅವ್ರಿಗೆ ಕೈ ಹಿಡಿತಾರೆ ಅಂತ ನಮ್ಮ ಭಾವನೆ ಓಕೆ ನಿಖಿಲ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ನಿಖಿಲ್ ಸ್ವಾಮಿ ಅವರ ಪರವಾಗಿ ದೇವೇಗೌಡರಾಗಿರಬಹುದು ಹಾಗೆ ಅವರು ಎಲ್ಲರೂ ಕೂಡ ಪ್ರಚಾರವನ್ನು ಮಾಡ್ತಿದ್ದಾರೆ ಹಾಗೆ ಸಿ ಪಿ ಯೋಗೇಶ್ವರವರ ಪರವಾಗಿ ಇಡೀ ಕಾಂಗ್ರೆಸ್ ಸರ್ಕಾರವೇ ಇದೆ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಆದರೆ ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ ಗ್ಯಾರಂಟಿಗಳ ಬರೀ ಆಮಿಷ ಹೊರಟಿದೆ ಜನಕ್ಕೆ ಆ ಆಮಿಷದ ಬಗ್ಗೆ ಎಲ್ಲ ಜನಕ್ಕೆ ಗೊತ್ತಾಗಿದೆ ಆಲ್ರೆಡಿ ಆದ್ದರಿಂದ ನಿಖಿಲ್ ಅವರು ಅವರ ತಾತ ಮಾಡಿರ್ಬೋದು ಅಪ್ಪ ಮಾಡಿರ್ಬೋದು ಈ ಒಂದು ಯಡಿಯೂರತ್ನ ಮಾಡಿರ್ಬೋದು ಈ ಬೊಮ್ಮಾಯನ ಮಾಡಿರ್ಬೋದು ಈ ಏನು ಸರ್ಕಾರ ಈ ಬಿ ಜೆ ಪಿ ಮತ್ತು ನಮ್ಮ ದೇವೇಗೌಡರು ಸರ್ಕಾರ ಏನಿದೆ ಜನತಾದಳ ಸರ್ಕಾರ ಈ ಈ ಸರ್ಕಾರವನ್ನು ಮತ್ತೆ ಮುಂಜು ಮುಂಚೂಣಿ ತರಬೇಕು ಅಂತ ಜನಗಳ ಆಸೆ ಇದೆ ಈ ಯಾವುದೇ ಜನರು ಯಾವುದೇ ರೈತಾಪಿ ಜನಾಂಗ ಕೂಡ ಈಗ ಒಫ್ಫಾ ಅಂತ ಹೇಳ್ಬಿಟ್ಟು ಈ ರೈತರ ಆಸ್ತಿಯನ್ನು ಕಬಳಿಸೋದಕ್ಕೋಸ್ಕರವಾಗಿ ಈ ಒಫ್ಫ ಮಾಡಿಕೊಂಡು ಎಲ್ಲ ಆಸ್ತಿಗಳನ್ನು ಈಗ ಲಪಡಾಯಿಸ್ತಾ ಇದ್ದಾರೆ ಅದನ್ನು ತಡಿಬೇಕು ಅಂತಂದರೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅಂತಂದರೆ ಎನ್ ಡಿ ಎ ಸರ್ಕಾರ ಜನತಾದಳ ಮತ್ತು ಬಿ ಜೆ ಪಿ ಇಬ್ಬರೂ ಸೇರಿ ಅಹೋರಾತಿ ಧರಣಿ ಮಾಡಿ ಮೂರು ನಾಲ್ಕು ದಿವಸಗಳಿಂದ ಸತತ ಸತತವಾಗಿ ಒಕ್ಫ್ ವಿರುದ್ಧ ಹೋರಾಡ್ತಿದ್ದಾರೆ ಈ ಕಾನೂನನ್ನು ತಿದ್ದುಪಡಿ ಮಾಡಲೇಬೇಕು ಆದಷ್ಟು ಬೇಗ ಮಾಡಿ ರೈತರಿಗೆ ಭೂಮಿಯನ್ನು ಕೊಡಿಸಲೇಬೇಕು ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡ್ತಿದ್ದಾರೆ ಈ ಇದಕ್ಕೆ ತಕ್ಕವಾಗಿ ಕಾಂಗ್ರೆಸ್ ಜನ ಈ ಸರಿ ಪಾಠ ಕಲಿಸ್ತಾರೆ ಆ ಈ ಯೋಗೇಶ್ವರ ಮೋಸ ಮಾಡಿ ಈ ಬೇರೆ ಪಕ್ಷಕ್ಕೆ ಹೋಗಿ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಸಹ ಅವರು ಗೆಲ್ಲುವುದು ಸಾಧ್ಯವಿಲ್ಲ ಕುಮಾರ್ ಸ್ವಾಮಿರಾ ಅವ್ರು ಗೆಲುವು ಅಸಾಧ್ಯ ಅಂತ ಮೇಡಮ್ ಇಲ್ಲಿ ವ್ಯಕ್ತಿ ಮೇಲೆ ಚುನಾವಣೆ ನಡೀತಾ ಇಲ್ಲ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಪಕ್ಷಗಳ ಮೇಲೆ ನಡೀತಾ ಇರ್ತಕ್ಕಂಥ ಚುನಾವಣೆ ಇಲ್ಲಿ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆಯಿಂದ ಪ್ರಥಪ್ರಥಮವಾಗಿ ಎಂ ಪಿ ಎಲೆಕ್ಷನ್ ನಡೆದಾಗ ಹದಿನಾಲ್ಕು ಕ್ಷೇತ್ರದಲ್ಲಿ ಹನ್ನೆರಡು ಕ್ಷೇತ್ರ ಎನ್ ಡಿ ಎ ಗೆಲ್ತು ಎಂ ಪಿನಲ್ಲಿ ಹನ್ನೆರಡು ಕ್ಷೇತ್ರ ಗೆಲ್ಬೇಕಾರೆ ಜೆ ಡಿ ಎಸ್ನ ಕೊಡುಗೆ ಅಪಾರವಾಗಿದೆ ಇದನ್ನು ನೋಡಿ ಸನ್ಮಾನ್ಯ ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿಜಿಯವರು ಕುಮಾರನನ್ನು ಪಾರ್ಟ್ ಸಿಕ್ಸ್ನಲ್ಲಿ ಅಂದರೆ ಆರನೇ ಸ್ಥಾನದಲ್ಲಿ ಅವ್ರಿಗೆ ಉನ್ನತವಾದಂಥ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಈಗ ಮಂಡ್ಯ ಜಿಲ್ಲೆನಲ್ಲಿ ಉದ್ಯೋಗ ಮೇಳ ಮಾಡಿದ್ರು ಸ್ಪಾಟಲ್ಲಿ ಸಾವಿರದ ಐನೂರು ಯುವಕರಿಗೆ ಉದ್ಯೋಗನ ಕೊಟ್ಟರು ಕಾಂಗ್ರೆಸ್ಸು ಚುನಾವಣೆ ಇರೋದು ಮೂರು ಅಂಶದ ಮೇಲೆ ಒಂದೇನು ಅವರು ಪ್ರೀ ಬೀಸ್ ಅಂತ ಹೇಳ್ತಾರೆ ಐದು ಗ್ಯಾರಂಟಿ ಒಂದು ಮೂಢ ಆಗರಣ ಒಂದು ವಾಲ್ಮೀಕಿ ಆಗರಣ ಒಂದು ಇವು ಮೂರು ಮೇಲೆ ಅವರು ಮಾಡ್ತಾಯಿದ್ದಾರೆ ಇಲ್ಲಿ ಒಂದು ಊರಲ್ಲಿ ನೂರು ಜನ ಮಹಿಳೆಯರಿದ್ರೆ ಹತ್ತು ಜನಕ್ಕೆ ಹಾಕಿರ್ತಾರೆ ಇನ್ನು ತೊಂಬತ್ತು ಜನ ದುಡ್ಡನ್ನ ಸೆಲ್ಪಾಗಿ ಡ್ರಾ ಮಾಡಿ ತೆಲಂಗಾಣ ಮಹಾರಾಷ್ಟ್ರ ಆಂಧ್ರ ಎಲ್ಲಿ ಚುನಾವಣೆ ನಡೆಯುತ್ತೆ ಈ ಕರ್ನಾಟಕ ರಾಜ್ಯದ ಹಣವನ್ನು ಲೂಟಿ ಮಾಡಿ ಬೇರೆ ರಾಜ್ಯದ ಚುನಾವಣೆಗೆ ಹೈಕಮಾಂಡ್ ಕೊಡ್ತಕ್ಕಂಥ ಒಂದು ಎ ಟಿ ಎಮ್ ಏಜೆಂಟ್ ಆಗಿದೆ ಕಾಂಗ್ರೆಸ್ ಪಕ್ಷ ಎಂಟೈರು ಇವ ಇವತ್ತು ಸ್ವತಃ ಮುಖ್ಯಮಂತ್ರಿಯವರೇ ಮೂಡ ಆಗರಣದಲ್ಲಿ ಸಿಗಿಸ್ಕೊಂಡು ಯಾವಾಗ ಜೈಲಿಗೆ ಹೋಗ್ತಾರೋ ಇನ್ನು ವಾಲ್ಮೀಕಿ ಹಗರಣಿ ಅವನು ಆಲ್ರೆಡಿ ಮಂತ್ರಿ ಆದನು ಜೈಲಿಗೆ ಹೋಗಿ ಬೈದಾನೆ ಈಗ ಆಲ್ರೆಡಿ ಒಕ್ಫ್ ವಿಚಾರದಲ್ಲಿ ಮುಸಲ್ಮಾನರು ಜಮೀನು ಸೇರಿಸಿ ಎಲ್ಲ ರೈತಾಪಿ ಜಮೀನು ಒಗ್ಫಾಸ್ತಿ ಅಂತ ಹೇಳ್ತಾರೆ ವಿಧಾನಸೌಧ ಒಗ್ಫಾಸ್ತಿ ಅಂತ ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಒಗ್ಪಾಸ್ತಿ ಅಂತಾರೆ ಶಾಲಾ ಕಾಲೇಜುಗಳನ್ನ ಒಗ್ಫಾಸ್ತಿ ಅಂತ ಹೇಳ್ತಾರೆ ಇದು ಯಾಕೆ ಬತ್ತಿ ಇವಾಗ ಈಗ ಅಂತಂದರೆ ನರೇಂದ್ರ ಮೋದಿಯವರು ಈ ಏನು ಒಕ್ಫ ವಿಚಾರದಲ್ಲಿ ಹೆಂಗೆ ನಾವು ಮುಜರಾಯಿ ಇಲಾಖೆಯಲ್ಲಿ ಎಲ್ಲ ಹಿಂದೂ ದೇವಾಲಯಗಳು ಎಲ್ಲ ಟ್ರಸ್ಟ್ಗಳ್ನೇ ಮುಜ್ರಾಯಿ ಇಲಾಖೆಗೆ ಒಳಪಡಿಸಿ ಸರ್ಕಾರದ ಅಧೀನಕ್ಕೆ ಒಳಪಡಿಸ್ಕೊಂಡಿದ್ದಾರೆ ಅದೇ ರೀತಿ ಒಂದು ಕಾನೂನನ್ನು ತಂದು ಎಲ್ಲ ಒಕ್ಫ ಆಸ್ತಿಯನ್ನು ರಾಷ್ಟ್ರೀಕರಣ ಮಾಡಿಕೊಂಡು ಆ ಸಮುದಾಯದ ಜನಾಂಗಕ್ಕೂ ಅವ್ರಿಗೇನು ಬೇಕು ಮಸೀದಿಯೋ ಇನ್ನೊಂದೋ ಏನೋ ಅವ್ರಿಗೂ ಅದನ್ನು ಕೊಟ್ಟು ಯಾವ ರೈತಾಪಿ ಜನಾಂಗ ಒಕ್ಫು ಅಂತ ಹಾಕೊಂಡಿದ್ದಾರೆ ಅದನ್ನು ಅವ್ರ ಹೆಸರಿಗೆ ಬರ್ಕೊಡ್ಬೇಕು ಅಂತೇಳಿ ಒಂದು ಕಾನೂನು ತರಕ್ಕೆ ಹೊರಟಾಗ ಇಲ್ಲಿಯ ಜಮೀರ್ ಅಹಮದ್ ಒಬ್ಬ ಜಮೀರ್ ಅಹಮದ್ ಅಂತಕ್ಕಂಥವ್ನು ಮುಸ್ಲಿಮ್ಗೆ ನಾವು ಮುಸ್ಲಿಂ ನಾಯಕ ಮುಸ್ಲಿಂ ನಾಯಕ ಅಂತ ಮುಸ್ಲಿಮ್ರಿಗೂ ಏನೂ ಮಾಡಲಿಲ್ಲ ಮುಸ್ಲಿಮ್ರಿಗೆ ಅವಕಾಶ ಮಾಡಿಕೊಟ್ಟಂಥವ್ರೆ ಸನ್ಮಾನ್ಯ ದೇವೇಗೌಡರು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟರು ಶಾಲಾ ಕಾಲೇಜ್ಗಳು ಕೊಟ್ಕೊಟ್ರು ಅವ್ರಿಗೆ ಸಬ್ ಸಪ್ರೇಟಾಗಿ ಎಂತೆಂಥ ವೈಯಕ್ತಿಕವಾದಂತ ಹೇಳ್ತಾ ಹೋರೆ ಸಾವಿರಾರು ಇದೆ ದೇವೇಗೌಡರು ಈಗ್ಲೂರು ಬ್ಯಾರೇಜ್ ಒಂದೇ ಕಟ್ಟಿಲ್ಲ ಅವತಿ ಕಟ್ಟಿದ್ದಾರೆ ನರ್ಮದಾ ಯಮುನಾ ಹದಿನೆಂಟು ಸಾವಿರ ಕೋಟಿನಲ್ಲಿ ಅವರು ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಮಾಡಿದ್ರು ಅಂಥ ಕೆಲಸ ಯಾರು ಮಾಡ್ತಾರೆ ಮೇಡಮ್ರೆ